ನಮಸ್ಕಾರ. ನಾನು ಇದನ್ನು ತುಂಬ ಸರಳವಾಗಿ ಒಂದು ಗೊಜ್ಜು ಮಾಡ್ಕೊಂಡು ಬಂದಿದ್ದೀನಿ. ರೊಟ್ಟಿ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ನೆಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟ್. ಹಾಗೆ ಒಂದು 4 ದಿನ ಇಡೋಕ್ಕೂ ಸಹಿತ ಬರುತ್ತೆ, ಕಾಯಿ ಹಾಕೋದೇ ಬೇಡ. ನಾನು ಇದನ್ನು ಅವಲಕ್ಕಿ ದೋಸೆಗೆ ಈ ಗೊಜ್ಜು ಮಾಡಿದ್ದೀನಿ. ಬನ್ನಿ ಈಗ ಇದ್ರ ವೀಡಿಯೋ ನೋಡ್ತಾ ಹೋಗೋಣ. ಒಂದು ತಟ್ಟೆಲಿ ದೊಡ್ಡದಾದ ಒಂದು ಈರುಳ್ಳಿ, 1/2 ಸ್ಪೂನ್ ಬೆಲ್ಲ, ರುಚಿಗಾಗಷ್ಟು ಉಪ್ಪು, 4 ಒಣಮೆಣಸನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಬರೋಣ. ನೀರು ಹಾಕೋಲ್ಲ, ಹುಣಸೆ ಹಣ್ಣಿನ ನೀರನ್ನೇ 4 ಸ್ಪೂನಷ್ಟು ಹಾಕೋಣ. ಹಾಗೆ ನಯಸ್ಸಾಗಿ ರುಬ್ಬೋಣ. ಈಗ ಗೊಜ್ಜು ರುಬ್ಬಾಯಿತು. ಇಲ್ಲಿ 4 ಸ್ಪೂನಷ್ಟು ಶೇಂಗವನ್ನು ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಕರಿಬೇವಿನ ಹೆಸರನ್ನು ಹಾಕಿದ್ದೀನಿ. ಹಾಗೆ 2 ಒಣಮೆಣಸಿನಕಾಯಿ ಪೀಸನ್ನು ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾದಿದೆ, ಈಗ 1/2 ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕೋಣ. ಸಾಸಿವೆ ಕಾಳು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡೋಣ. ಈಗ ರುಬ್ಬಿರುವ ಗೊಜ್ಜನ್ನು ಈ ಒಗ್ಗರಣೆಗೆ ಹಾಕ್ತಾ ಬರೋಣ. ಗೊಜ್ಜು ಹಾಕಿದ್ಮೇಲೆ ಒಗ್ಗರಣೆ ಜೊತೆ 1-2 ನಿಮಿಷ ಫ್ರೈ ಮಾಡೋಣ. ಹಾಗೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಹೀಗೆ ಬಣ್ಣ ಬದಲಾಗಬೇಕು. ಈಗ ಪುಡಿ ಮಾಡಿಟ್ಕೊಂಡಿರುವ ಶೇಂಗವನ್ನು ಹಾಕೋಣ. ಆ ಶೇಂಗಾ ಪುಡಿನೂ ಈ ಒಗ್ಗರಣೆ ಜೊತೆ 1 ನಿಮಿಷ ಮಾತ್ರ ಕುದಿಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ರುಚಿ ರುಚಿಯಾದ ಈರುಳ್ಳಿ ಗೊಜ್ಜು ರೆಡಿ ಆಯಿತು. ಬಹಳ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ನಾಲ್ಗೆಗೆ ಹಿಂಗೆ ನೆಕ್ ತಾಕ್ಸ್ಕೊಂಡ್ರೆ ಸಾಕು, ಅದಷ್ಟು ಟೇಸ್ಟು. ನೋಡಿದ್ರಲ್ಲ ವೀಡಿಯೋ, ನೀವು ಸೊಮ್ಮೆ ಟ್ರೈ ಮಾಡಿ ರುಚಿಯನ್ನು ಸಿಗಿದು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.